ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಸಚಿವರಾದಂಥ ಹಿರಿಯರು ಕೆ ಎನ್ ರಾಜಣ್ಣ ಅವ್ರಿಗೂ ಹಿರಿಯ ಸಾಹಿತಿಗಳಾದಂಥ ದೊಡ್ಡರಂಗೇಗೌಡರು ಸಹೋದರ ಪ್ರಕಾಶ್ ನೀನು ಎಷ್ಟೇ ದೊಡ್ಡ ನಟ ಆದರೂ ನಮ್ಮ ಅಣ್ಣತಮ್ಮದ ಅಣ್ಣತಮ್ಮ ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಸಹ ನನ್ನ ನಮನಗಳನ್ನು ಅರ್ಪಿಸ್ತಾ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಈ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಹಿಂದೆ ಬಹಳಷ್ಟು ಜನ ಇವರ ಪರಿಚಿತರು ಬಹಳಷ್ಟು ಸ್ನೇಹಿತರು ಪರಿಚಿತರು ಕಷ್ಟಪಟ್ಟಿದ್ದಾರೆ ಬೆಳೆಸೋ ಪ್ರಯತ್ನ ಮಾಡಿದ್ದಾರೆ ಉದ್ದೇಶಗಳು ಗುರಿಗಳು ಬಹಳ ದೊಡ್ಡ ದೊಡ್ಡದಾಗಿದೆ ಅದರಲ್ಲೂ ಈಗ ಬಂದಿರತಕ್ಕಂಥ ಯಂಗ್ಸ್ಟರ್ಸ್ಗೆ ಕಾಲ ಬದಲಾದಂತೆ ಬದಲಾದಂತೆ ಬಹುದೊಡ್ಡ ಕನಸುಗಳನ್ನು ಇಟ್ಕೊಂಡಿದ್ದಾರೆ ಇದನ್ನು ಹಾರೈಸ್ತೀನಿ ಒಳ್ಳೆಯದಾಗಿ ಒಂದು ಒಂದು ಸಂಸ್ಥೆಯನ್ನು ನಡೆಸೋದು ಅಷ್ಟೇನೋ ಸುಲಭ ಅಲ್ಲ ಒಪ್ತೀನಿ ಇವತ್ತಿಷ್ಟು ಜನ ನೀವು ಹೇಳಿದ ನಮ್ಮ ಅಧ್ಯಕ್ಷರು ಹೇಳಿದಾಗ ನಂಗೆ ನಿಜಕ್ಕೂ ಹೌದು ಅನಿಸ್ತು ಇಷ್ಟು ಜನ ಮೊಟ್ಟ ಮೊದಲನೇ ಬಾರಿಗೆ ಸೇರಿದ್ದಾರೆ ಸೇರಿಸುವಂಥ ಪ್ರಯತ್ನವನ್ನು ನಿಮ್ಮ ಟೀಮ್ ಮಾಡಿದೆಯಲ್ಲ ಅದಕ್ಕೆ ನಾನು ನಿಮಗೆ ಈ ಹಿಂದೆ ಯಾಕೆ ಸೇರಲಿಲ್ಲ ಅನ್ನೋದು ಪ್ರಶ್ನೆ ಬರೋದಿಲ್ಲ ಇಲ್ಲಿ ಹೀಗೆ ಮುಂದಿಡ್ಕೊಂಡು ಹೋಗಲಿ ಈಗ ನೀವು ಬಂದಿದ್ದೀರಿ ನೀವೆಲ್ಲ ಸೇರಿದ್ದೀರಿ ಹಾಗಾಗಿ ಕೆ ಟಿ ವಿಗೆ ಒಂದು ಶಕ್ತಿಯಪ್ಪ ಅಂತ ಅವ್ರ ಮನಸ್ಸಿನಲ್ಲಿ ಮೂಡುತ್ತೆ ಹಾಗೆ ಪದೇ ಪದೇ ಕೆ ಟಿ ವಿ ಏನು ಮಾಡ್ತು ಏನು ಮಾಡ್ತು ಏನು ಮಾಡ್ತು ಕೆ ಟಿ ವಿ ಏನು ಮಾಡಬೇಕು ನಮ್ಮ ಹಳೆಯ ಸ್ಕೂಲ್ ಥಾಟ್ಸ್ ಪ್ರಕಾರ ಅದೇ ನಮ್ಮ ಹಳೆಯ ಕೊರಗುಗಳಿರ್ತವೆ ದುಡಿಯೋ ಜೀವಗಳಿಗೆ ಒಂದಿಷ್ಟು ಕಾಪಿಟ್ಟುಕೊಂಡಂತಹ ಜೀವಗಳಿಗೆ ಕಷ್ಟಗಳು ಬಂದರೂ ಎದುರಿಸುವ ಶಕ್ತಿ ಇದ್ದೇ ಇರುತ್ತೆ ಆದರೆ ಎಲ್ಲರಿಗೂ ಒಂದೇ ರೀತಿಯ ಅವಕಾಶಗಳು ಎಲ್ಲರೂ ಒಂದೇ ರೀತಿಯ ಹಣವನ್ನು ಮಾಡ್ತಕ್ಕಂಥ ಸೌಭಾಗ್ಯಗಳು ಎಲ್ಲರಿಗೂ ಸಿಕ್ಕಿರೋದಿಲ್ಲ ಲಕ್ಷಾಂತರ ಕಲಾವಿದರು ತಂತ್ರಜ್ಞರಲ್ಲಿ ಕೈ ಬೆರಳಿನ ಎಣಿಕೆ ಇರುವಷ್ಟು ಜನ ಮಾತ್ರವೇ ಬಹಳ ಅಂದರೆ ಇರೋಕ್ಕೊಂದು ಮನೆ ಬಾಡಿಗೆ ಬರೋಕ್ಕೊಂದು ಮನೆ ಇದಿಷ್ಟು ಮಧ್ಯಮ ವರ್ಗದ ಬದುಕಿನ ಆಶ್ರಯಿಸ್ಕೊಂಡು ಬದುಕ್ತಾ ಇರ್ತಕ್ಕಂಥ ಕಲಾವಿದರೇ ಹೆಚ್ಚು ಎಲ್ಲೋ ಜಾಗತಿಕ ಮಟ್ಟದಲ್ಲೋ ದೇಶದ ಮಟ್ಟದಲ್ಲೋ 1 or 2 or 3 ಎಕ್ಸಾಂಪಲ್ಸ್ ಅಷ್ಟೇ ನಮ್ಮ ಪ್ರಕಾಶ ಕೋದೇಶ ಇಟ್ಟಿರೋದು ಅಷ್ಟೇ ಬಟ್ ಅದನ್ನೇ ಇಟ್ಕೊಂಡು ಕಲಾ ಜಗತ್ತು ತೆರೆಯ ಮೇಲೆ ಬರ್ತಕ್ಕಂತಹ ಜನ ಬಹಳ ಶ್ರೀಮಂತರಾಗಿ ಬದುಕಿರ್ತಕ್ಕಂಥ ಒಂದು ಕಲ್ಪನೆ ಹೊರಗಿನ ಜಗತ್ತಿಗೆ ಮತ್ತು ಸರ್ಕಾರಕ್ಕೆ ಬೇಡ ಹಾಗಿಲ್ಲ ಈ ಜಗತ್ತು ಸೊ ಹಾಗಾಗಿ ಕೆ ಟಿ ವಿ ಇರ್ಬೋದು ಅಥವಾ ಸಿನಿಮಾ ಅಸೋಸಿಯೇಷನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಇರ್ಬೋದು ಉಳ್ಳವರ ಬಗ್ಗೆನೂ ಯೋಚನೆ ಮಾಡಬೇಕು ಅಂದರೆ ಉಳ್ಳವರೆಲ್ಲರೂ ಕೂಡಿ ಇಲ್ಲದವರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಆದರೆ ಇಲ್ಲದವರಿಗೆ ಅಸೋಸಿಯೇಷನ್ ಇರೋದೇನಕ್ಕಿದೆ ಮಾಡಕ್ಕಲ್ವ ಮಾಡಲಿ ಬಿಡಿ ಆ ಧೋರಣೆಗಳು ಬೇಡ ನಿಜಕ್ಕೂ ಸಹಾಯ ಆಗಬೇಕಾಗಿರೋರಿಗೆ ಅವರಿಗೆ ಸಹಾಯ ಆಗಲೇಬೇಕು ಪ್ರತಿನಿತ್ಯದ ಬದುಕಿನ ಜಂಜಾಟಕ್ಕೆ ಯಾರು ನಿಂತು ಹೋಗಿ ಬಗೆಹರಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಅದು ವೈಯಕ್ತಿಕವಾಗಿ 4 ಗೋಡೆಗಳ ಮಧ್ಯೆ ತಮಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅದನ್ನು ನಾವು ನೋಡಲಿಕ್ಕಾಗಲ್ಲ ಆದರೆ ಎಲ್ಲವನ್ನೂ ಮೀರಿ ಅನಾಥರಾಗಿ ಬದುಕಿರ್ತಕ್ಕಂತಹ ವಿಚಾರಗಳು ಬಂದಾಗ ಅನೇಕ ಸೀನಿಯರ್ ಆರ್ಟಿಸ್ಟ್ ಎಲ್ಡರ್ಸ್ ಸೀನಿಯಾರಿಟಿ ಇರ್ತಕ್ಕಂಥದ್ದು ಎಷ್ಟೋ ಜನ ಮಕ್ಕಳು ಕಥೆಗಳನ್ನು ಹೇಳೋದು ಬೇಡ ಮಕ್ಕಳು ಅವರ ಒಂದು ಬದುಕಿನಲ್ಲಿ ಎಲ್ಲವನ್ನೂ ಪಡ್ಕೊಂಡು ಇವತ್ತು ಅವ್ರನ್ನ ಅನಾಥರನ್ನಾಗಿ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ನಮ್ಮ ಗದಗಿನ ಕಲಾವಿದ ಮಹೇಶ್ ನಾಗ್ತೀನಿ ಅವರು ಅಲ್ಲ ಕಣ ತೆಗೆಯಬ ಹೇಳ್ತೀನಿ ಆಮೇಲೆ ಸೊ ತುಂಬ ಉದಾಹರಣೆಗಳಿದೆ ಈಗಲೂ ನಡೆಯೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಯಾರಿಲ್ಲ ಮದುವೆ ಆಗಿಲ್ಲ ಆಕೆ ಆಕೆಗೆ ಮೂವ್ ಮಾಡೋಕ್ಕಾಗ್ತಾ ಇಲ್ಲ ಇರೋದೊಂದು ಮನೆ ತಂಗಿ ಬಂದಿದ್ದಾಳೆ ತಂಗಿ ಮತ್ತು ತಂಗಿಗಂತ ಹೆರಾಸ್ಮೆಂಟು ಅವಳಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಎಂದು ಬೆಡ್ಡಿನ ಹೋಗೋಕ್ಕಾಗ್ತಿಲ್ಲ ಸಹಾಯ ಹೀಗೆ ಅನೇಕ ಆಗರ ಜಿನಿಯನ್ ಕೇಸಸ್ನ ತಗೊಂಡು ನೀವು ಮಾಡಿದಾಗ ಅದು ಎಲ್ಲರ ಕಣ್ಣಿಗೂ ಬೀಳ್ತಿದ್ದಾಗ ಏನೋ ನಮಗೊಂದಿಷ್ಟು ಇದಾರಪ್ಪ ಅವರು ಅನಿಸುತ್ತೆ ಜಿನ್ ಟೇಕ್ ಜಿನಿಯನ್ ಕೇಸಸ್ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ
आखर जो असोसिएशन हण बेको अवे अब कष्ट असोसिएशन हण बेको सदस्यत्व बनियप अल सदस्यत्व अभियान नडदे टीम अदरदे सण ಹೇಳ್ತೀವಿ ನಿಮ್ಮ ಕಮಿಟಿಯಲ್ಲಿ ಒಬ್ಬರಿಗೆ ಅದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಒಂದಷ್ಟು ಜನ ಯಾರ್ಯಾರು ಪುರುಸೋತಿದ್ದಾಗಲ್ಲೋ ಯಾರ್ಯಾರು ಆಗಿದ್ದಾರೆ ಯಾರಿಲ್ಲ ಮನೆ ಬಾಗಿಲು ಕೂತು ಅವ್ರು ಕನ್ವಿನ್ಸ್ ಮಾಡಿ ಅಲ್ಲಿಂದ ಅವರನ್ನು ಮೆಂಬರ್ಶಿಪ್ ಮಾಡಿಸ್ಕೊಂಡು ಅದನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ಅನಿಸುತ್ತೆ ಜೊತೆಗೆ ನಾನು ಚೆಕ್ ಮಾಡಿಕೊಂಡೆ ಅವರ ಬೇಡಿಕೆ ಇರೋದು ಅಣ್ಣ ಯಶಸ್ವಿ ಯೋಜನೆಯನ್ನು ಇವರಿಗೆ ಮಾಡಿಸ್ಕೊಡಿ ಖಂಡಿತವಾಗ್ಲೂ ಇದರ ಅಗತ್ಯ ತುಂಬ ಇದೆ ಆರೋಗ್ಯದ ದೃಷ್ಟಿಯಿಂದ ಅಲ್ಲ ಇಲ್ಲಿ ಒಂದು ಅಣ್ಣವರು ಗೊತ್ತು ನಮಗೆ ಗೊತ್ತು ಒಳಗಡೆ ಸರ್ಕಾರದಲ್ಲಿ ಕೆಲಸ ಮಾಡಿದವರು ನನ್ನ ಒಂದು ಮಂತ್ರಿ ಸ್ಥಾನದಲ್ಲಿ ಇದ್ದಾಗ ಏನು ಸೆಂಟ್ರಲ್ ಗವರ್ಮೆಂಟ್ ಬಂತು ಒಂದು ಸೆಂಟ್ರಲ್ ಸ್ಕೀಮ್ ಹೆಲ್ತ್ ಸ್ಕೀಮ್ ಬಂದಾಗ ಸ್ಟೇಟ್ನ ಎಲ್ಲ ಸಣ್ಣ ಪುಟ್ಟ ಆರೋಗ್ಯ ವಿಮೆಯ ಸ್ಕೀಮ್ಸ್ ಏನಿದ್ವು ಅವೆಲ್ಲವೂ ಕೂಡ ಸ್ಟಾಪ್ ಆಗಿ ಎಲ್ಲವನ್ನು ಒಂದರಲ್ಲೇ ಮರ್ಜ್ ಮಾಡಿದ್ರು ಅದು ಒಂದೇ ಸ್ಕೀಮಲ್ಲಿ ಇದ್ಬಿಡಲಿ ಅಂತಕ್ಕಂಥದ್ದು ಆದರೆ ಈ ಹಿಂದಿನ ಸರ್ಕಾರದಲ್ಲಿ ಸಹಕಾರಿ ಸಚಿವರಿಗೆ ನಾನು ಚೆಕ್ ಮಾಡಿಕೊಂಡಿದ್ದ ಯಶಸ್ವಿನಿ ಯೋಜನೆನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಸೊ ಅದು ನಿಮ್ಮ ಅಡಿಯಲ್ಲಿ ಬರುತ್ತೆ ಅದು ಸಹಕಾರಿ ಇಲಾಖೆಯ ಅಡಿಯಲ್ಲಿ ಬರೋದ್ರಿಂದ ಯಾಕಂದರೆ ನಾನು ಬಹಳಷ್ಟು ಜನ ನೇಕಾರರಿಗೆ ಫಸ್ಟು ನೇಕಾರರಿಗೆ ಯಶಸ್ವಿನಿ ಯೋಜನೆ ತಂದಂಥವರು ನಮ್ಮ 26 ಕೋಟಿ ಬಡ್ಜೆಟಲ್ಲಿ ನಿಮಗೆ ಗೊತ್ತಿದೆ ಎಮ್ ಎಲ್ ಸಿ ಅದನ್ನು ತರಿಸ್ಕೊಟ್ಟಂಥದ್ದು ಅವರೆಲ್ಲ ಅನುಭವಿಸಿದ್ದಾರೆ ಅದನ್ನು ಇಲ್ಲಿ ಆಗಬೇಕು ಅಣ್ಣ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಿನಿಮಾ ಜಗತ್ತು ಮತ್ತು ಕಿರುತೆರೆ ಜಗತ್ತಲ್ಲಿ ದುಡಿಯತಕ್ಕಂಥವ್ರು ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಕೆಲವರು ಅಂದರೆ ಎಲ್ಲರೂ ಇಲ್ಲ ಕಾರ್ಮಿಕರ ಸಂಘ ಅಲ್ಲಿದೆ ತಂತ್ರಜ್ಞರ ಅಸೋಸಿಯೇಷನ್ ಇದೆ ಅಣ್ಣ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ ಅದೇ ಬೇರೆ ಇದೇ ಬೇರೆ ಸೊ ಹಾಗಾಗಿ ಸಿನಿಮಾದವರು ಆರ್ಟಿಸ್ಟ್ ಅಂದ ತಕ್ಷಣ ಆರ್ಟಿಸ್ಟ್ ಕಲಾವಿದರು ಬಂದಿರಪ್ಪ ಸಿನಿಮಾದಲ್ಲಿ ಅಂತ ಕಿರ್ತಾರೆ ಅಂತ ಹಂಗಿರೋದಿಲ್ಲ ಎರಡೂ ಬೇರೆ ಬೇರೆಯೇ ಅಲ್ಲಿ ಅಟ್ಲೀಸ್ಟ್ ಕಾರ್ಮಿಕರಿಗೆ ಒಂದಿಷ್ಟು ಸಂಸ್ಥೆ ಇದೆ ಸರ್ಕಾರದ ಯೋಜನೆಗಳು ಬರ್ತಾ ಇದೆ ಮೇಕಪ್ಪು ಕಾಸ್ಟ್ಯೂಮು ಇನ್ನೊಂದು ಮತ್ತೊಂದು ಒಂದು ಸಿಸ್ಟಮೆಟಿಕ್ಕಾಗಿ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ ಅಲ್ಲೂ ಇನ್ನೂ ಅನೇಕ ಅಗತ್ಯತೆಗಳಿದೆ ಆದರೆ ಇಲ್ಲಿ 22 ವರ್ಷದಿಂದ ಗುದಾಡ್ತಿದ್ದಾರೆ ಅಲ್ಲಿನ ಒಂದು ಸಿಸ್ಟಮ್ ಕೂಡ ಇಲ್ಲಿ ಬರಬೇಕು ಆ ಸಿಸ್ಟಮ್ಗಳನ್ನು ಭಾಳ ಶ್ರದ್ಧೆಯಿಂದ ಇವ್ರುಗಳು ಸದಸ್ಯರಾದವರು ಒಪ್ಕೋಬೇಕು ಆ ಥರ ಮಾಡಿದಾಗ ಆ ಯೋಜನೆಗಳು ಇವ್ರಿಗೂ ಕೂಡ ಬಹಳ ಅಗತ್ಯ ಆಗಿರುತ್ತೆ ಈ ಯಶಸ್ವಿನಿ ಯೋಜನೆಯನ್ನು KTV ಅಸೋಸಿಯೇಷನ್ನವರಿಗೆ ನೀವು ಗುರುತಿಸಿ ನಿಮ್ಮ ಕಾಲದಲ್ಲಿ ಇವರನ್ನು ಕೂಡ ಯಶಸ್ವಿನಿ ಯೋಜನೆಗೆ ಸೇರಿಸಿದ್ದೇವೆ ಅಂತ ಒಂದು ಆದೇಶವನ್ನು ಮಾಡಿದರೆ ಬಹಳ ಉಪಯೋಗ ಅಂತೂ ಖಂಡಿತವಾಗಲೂ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಮಿಕ್ಕಿದ್ದೆಲ್ಲ ನಮ್ಮ ಸುರೇಶ್ ಅವರಿಗೆ ಹಿರಿಯರಿಗೆಲ್ಲ ಗೊತ್ತಿದೆ ಅದೇನೋ ಜಾಗ ಗದ್ದಲ ಗಲಾಟೆ ಅದು ಇದು ಅದು ಸರ್ಕಾರದ ಕೈಯಲ್ಲಿ ಇದೆಯೋ ಅಥವಾ ನಿಮ್ಮ ನಿಮ್ಮ ಕೈಯಲ್ಲಿ ಇದೆಯೋ ಅಥವಾ ರಾಜ್ಯ ಸಂಧಾನಗಳು ನನಗೆ ಅದರ ಬಗ್ಗೆ ಏನೋ ಗೊತ್ತಿಲ್ಲ ತಿಳ್ಕೊಂಡು ಅದು ಸರ್ಕಾರದ ಕೈಯಲ್ಲೇ ಇದ್ದರೆ ಖಂಡಿತವಾಗ್ಲೂ ನಾವು ಸರ್ಕಾರದ ಗಮನ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಎಲ್ಲವನ್ನೂ ನಿಮಗೆ ಮಾಡೋಕ್ಕೆ ಸಾಧ್ಯತೆ ಇದೆ ನಾವುಗಳು ಕೂಡ ಅಮ್ಮ ನಾವು ಎಲ್ಲ ಜೀರೋಯಿಂದ ಬಂದಂಥದ್ದು ನಮ್ಮ ನಮ್ಮ ಅದೃಷ್ಟ ಏನೋ ಇತ್ತು ಸ್ವಲ್ಪ ಮಟ್ಟಿಗೆ ಸೆಟ್ಲ್ ಆಗಿದ್ದೀವಿ ಪ್ರಕಾಶ್ ಅವನ ಅದೃಷ್ಟಕ್ಕೂ ಅವ್ನು ಸೆಟ್ಲ್ ಆಗಿದ್ವಿ ಬಟ್ 90% ಜನ ನಿಜಕ್ಕೂ ನಿಮ್ಮ ಆಸರಿಯನ್ನು ನಿರೀಕ್ಷೆ ಮಾಡ್ತಾಯಿದ್ರೆ ನಿಮ್ಮ ಕಾಲದಲ್ಲಿ ನಿಮ್ಮ ಹೆಸರು ಉಳಿಯುತ್ತೆ ಇದೊಂದು ಮಾಡಿಕೊಡಿ ಅಂತ ನಾನು ಹೇಳ್ತೀನಿ ಕುಮಾರ್ಶಿ ಅವರ ಮಾತಿಗೆ ಸೇರಿಸ್ತಾ ರಾಜಣ್ಣವ್ರ ಎಲ್ಲೂ ಕೂಡ ಸಹಕಾರ ರತ್ನ ಅಂತ ಕರಿತೀವಿ ಸರ್ ಈ ಕೆಲಸ ಮಾಡಿ ಸರ್ ನಾವು ಕಲಾವಿದ ರತ್ನ ಅಂತ ನಿಜವಾಗ್ಲೂ ಕರಿಬೇಕು ಅಂತ ಆಸೆ ಆಗ್ತಿದೆ ನನಗೆ ಪ್ಲೀಸ್ ಸರ್ ಮತ್ತೆ ಸಮಾರ